ಪೂರ್ತಿ ಕಮ್ಯುನಿಕೇಶನ್ ಚಾನೆಲ್ ಕರೆಕ್ಟ್ ಆಗಿ ವರ್ಕ್ ಆಗ್ಲಿಕ್ಕತ್ತೈತಿ. ಆಮೇಲೆ ನಮಗ್ ಬೇಕಾಗಿರುವಂತ ಡೆಸ್ಟಿನೇಷನ್ ಕೂಡ ಎಕ್ಸಿಸ್ಟಿಂಗ್ ಅದ, ಇಟ್ ಈಸ್ ಪ್ರೆಸೆಂಟ್ ಇನ್ ದ ನೆಟ್ವರ್ಕ್, ಇಟ್ ಹ್ಯಾಸ್ ನಾಟ್ ಇಟ್ ಈಸ್ ಪ್ರೆಸೆಂಟ್ಲಿ ವರ್ಕಿಂಗ್ ಅಂಡ್ ಇಟ್ ಹ್ಯಾಸ್ ನಾಟ್ ಬೀನ್ ಡಿಸ್ಕನೆಕ್ಟೆಡ್ ಬೈ ದ ನೆಟ್ವರ್ಕ್ ಅನ್ನೋದು ಗೊತ್ತಾಗ್ತೈತಿ. ಸೊ ಟು ಚೆಕ್ ದ ಎಕ್ಸಿಸ್ಟೆನ್ಸ್ ಆಫ್ ದ ಸಿಸ್ಟಮ್ಸ್ ಆಸ್ ವೆಲ್ ಆಸ್ ದ ಪ್ರಾಪರ್ ವರ್ಕಿಂಗ್ ಆಫ್ ದ ಕನೆಕ್ಷನ್ಸ್ ಯು ಆರ್ ಗೋಯಿಂಗ್ ಟು ಸೆಂಡ್ ಪಿಂಗ್ ಮೆಸೇಜಸ್. ಅದೇ ರೀತಿಯಾಗಿ ಇನ್ನೊಂದು ಮೆಸೇಜ್ ಬರ್ತದೆ, ವಿಚ್ ಇಸ್ ಕಾಲ್ಡ್ ಆಸ್ ಎಕೋ ಅಂಡ್ ಎಕೋ ರಿಪ್ಲೈ. ಎಕೋ ಮತ್ತೆ ಎಕೋ ರಿಪ್ಲೈ ಅಂತ ಹೇಳಿ ಇದನ್ನು ಕಲ್ತೀರಿ ನೀವು. ಹಿಂದೆ ಕಲ್ತಿದ್ದೆ ನಾ ಮುಂದೆ ಹೋದಂಗ್ ಹೋದಂಗ್ ನೆನ್ಪಾಕೊಂಡ್ ತಗೋದು, ಮತ್ತೆ ಎಕ್ಸ್ಪ್ಲೇನ್ ಮಾಡೋದನ್ನ ಮತ್ತೊಂದ್ಸರಿ ಎಕ್ಸ್ಪ್ಲೇನ್ ಮಾಡೋದು. ಸೊ ಎಕೋ ಪ್ಯಾಕೆಟ್ ಆರ್ ಎಕೋ ರಿಪ್ಲೈ ಆರ್ ಯೂಸ್ಡ್ ಇನ್ ICMP, ದಟ್ ಈಸ್ ಇಂಟರ್ನೆಟ್ ಮೆಸೇಜ್ ಕಂಟ್ರೋಲ್ ಪ್ರೋಟೋಕಾಲ್, ವಿಚ್ ಈಸ್ ಯೂಸ್ಡ್ ಇನ್ ದ ಐಪಿ ಲೇಯರ್. ಇಂಟರ್ನೆಟ್ ಪ್ರೋಟೋಕಾಲ್ ಲೇಯರ್ ನಾಗ ಯೂಸ್ ಮಾಡುವಂತ ಒಂದು ಸಪೋರ್ಟಿಂಗ್ ಪ್ರೋಟೋಕಾಲ್. ಮೇನ್ ಐಪಿ ಒಳಗ ಮೇನ್ಲಿ ಬರುವಂತ ಪ್ರೋಟೋಕಾಲ್ ಯಾವುದು ನಿಮ್ದು? ಐಪಿ ಪ್ರೋಟೋಕಾಲ್, ಇಂಟರ್ನೆಟ್ ಪ್ರೋಟೋಕಾಲ್, ವಿಚ್ ಈಸ್ ಅ ವೈರ್ಲೆಸ್ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆರ್ ಕನೆಕ್ಷನ್ ಪ್ರೊವೈಡಿಂಗ್ ಆರ್ ಸರ್ವಿಸ್ ಪ್ರೊವೈಡಿಂಗ್ ಪ್ರೋಟೋಕಾಲ್. ಅದನ್ನ ಸಪೋರ್ಟ್ ಮಾಡ್ಲಿಕ್ಕೆ IGMP, ICMP ಅಂತ ಹೇಳಿ ಪ್ರೋಟೋಕಾಲ್ಸ್ ಬರ್ತಾವ. ಅಂಡ್ ಒನ್ ಅಮಾಂಗ್ ದೆಮ್ ಇಸ್ ICMP, ಇಂಟರ್ನೆಟ್ ಮೆಸೇಜ್ ಕಂಟ್ರೋಲ್ ಪ್ರೋಟೋಕಾಲ್, ವಿಚ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಯು ದ ಸಪ್ಲಿಮೆಂಟರಿ ಆರ್ ನೆಸೆಸರಿ ಸರ್ವಿಸಸ್ ದಟ್ ಆರ್ ಅಕಂಪ್ಲಿಶ್ಡ್ ದಟ್ ಆರ್ ಯೂಸ್ ಟು ಅಕಂಪ್ಲಿಶ್ ದ ಐಪಿ ವರ್ಕ್. ಇಂಟರ್ನೆಟ್ ಪ್ರೋಟೋಕಾಲ್ ತನ್ನ ಕೆಲಸನ ಕಂಪ್ಲೀಟ್ ಮಾಡೋ ಸಲುವಾಗಿ ಏನೇನು ನೆಸೆಸಿಟಿ ಸರ್ವಿಸಸ್ ಇರ್ತಾವ ಆ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಅಂತೇಳಿ ಒಂದ್ ಅಡಿಷನಲ್ ಪ್ರೋಟೋಕಾಲ್ ಅನ್ನ ಪ್ರಪೋಸ್ ಮಾಡ್ಯಾರ ಇನ್ ದ ಸೆಕೆಂಡ್ ಲೇಯರ್. ಅಂಡ್ ದಟ್ ಪರ್ಟಿಕ್ಯುಲರ್ ಯಾವ್ದು TCP/IP ಒಳಗಿನ ಎರಡನೇ ಲೇಯರ್ ಒಳಗೆ ಈ ಪರ್ಟಿಕ್ಯುಲರ್ ಪ್ರೋಟೋಕಾಲ್ ನ ಆಸ್ ಅ ಸಪೋರ್ಟಿಂಗ್ ಪ್ರೋಟೋಕಾಲ್ ಅಂತ ಹೇಳಿ ಪ್ರಪೋಸ್ ಮಾಡ್ಯಾರ ICMP. ಸೊ ಆ ICMP ಪ್ರೋಟೋಕಾಲ್ ಅನ್ನ ಯೂಸ್ ಮಾಡಿದಾಗ ಟು ಚೆಕ್ ದ ವರ್ಕಿಂಗ್ ಆಫ್ ದ ನೆಟ್ವರ್ಕ್ ಆಸ್ ವೆಲ್ ಆಸ್ ಟು ಗೇನ್ ದ ನೆಸೆಸರಿ ಇನ್ಫಾರ್ಮೇಶನ್ಸ್. ಏನಾರ ಎರರ್ಸ್ ಆಕರ್ ಆಗ್ಯಾವೋ ಅಥವಾ ನಾ ಕಳಿಸಿರುವಂತ ಕರೆಕ್ಟ್ ಆಗಿ ಮೆಸೇಜಸ್ ಹೋಗಿ ರೀಚ್ ಆಗ್ಲಿಕ್ಕತ್ತಾವೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಏನ್ ಮಾಡ್ತಾರ, ಎಕೋ ಪ್ಯಾಕೆಟ್ಸ್ ನ ಎಕೋ ರಿಪ್ಲೈ ನ ಯೂಸ್ ಮಾಡ್ತಾರೆ. ದೇ ಆರ್ ಗೋಯಿಂಗ್ ಟು ಗಿವ್ ಎನಿ ಇಫ್ ದೇರ್ ಆರ್ ಎನಿ ಎರರ್ಸ್, ಯಾವ್ದ್ರ ರೂಟರ್ ಫೇಲ್ ಆಗಿತ್ತು, ಇಲ್ಲಾಂತಂದ್ರೆ ನಿಮ್ಮ ಮೆಸೇಜ್ ಇರ್ಬೇಕಾಗಿದ್ದಕ್ಕಿಂತ ಹೆಚ್ಚಿಗೆ ಸೈಜ್ ಇಂದ ದೊಡ್ಡ ಸೈಜ್ ಇಂದಿತ್ತು, ಇಲ್ಲ ಸೆಗ್ಮೆಂಟೇಶನ್ಸ್ ಒಳಗೆ ಏನ್ರೆ ಫಾಲ್ಟ್ ಆಗಿದ್ದು, ಈ ರೀತಿಯಾಗಿ ನಿಮ್ಮ ಮೆಸೇಜ್ whether there is a possibility that message will correctly go and reach the destination or no. ಕಳಿಸೋಕ್ಕಿಂತ ಮುಂಚೆ ಎಕೋ ಮತ್ತೆ ಎಕೋ ರಿಪ್ಲೈಸ್ ಅನ್ನ ಯೂಸ್ ಮಾಡ್ತೀವಿ. ಎಕೋ ಇನ್ ದ ಸೆನ್ಸ್ ಇಟ್ ವಿಲ್ ಗೋ ಅಂಡ್ ಚೆಕ್ ಇನ್ ಬಿಟ್ವೀನ್ ಡಿವೈಸಸ್, ಆಮೇಲೆ ಅದರದ ಬರುವಂತ ವರ್ಕಿಂಗ್ ಎಲ್ಲಾ ಕರೆಕ್ಟ್ ಆಗಿ ಆಯ್ತೋ ಇಲ್ವೋ, ಡೆಸ್ಟಿನೇಷನ್ ಸಿಸ್ಟಮ್ ಅಡ್ರೆಸ್ ಕೆಲವೊಂದ್ಸರಿ ಏನಾಗಿರ್ತೈತಿ ನಿಮಗ್ ಗೊತ್ತಿರುವಂತ ಅಡ್ರೆಸ್ ಕೂಡ ತಪ್ಪಾಗಿರ್ತಾವ. ಸೊ ಇಫ್ ಇಟ್ ಆಲ್ ಅಡ್ರೆಸ್ ಇಸ್ ರಾಂಗ್ ದಟ್ ಪರ್ಟಿಕ್ಯುಲರ್ ಮೆಸೇಜ್ ವಿಲ್ ನಾಟ್ ಬಿ ಡಿಲಿವರ್ಡ್. ನೀವು ಲೆಟರ್ ಹಾಕ್ತೀರಿ, ಈಗ ಲೆಟರ್ ಮೇಲೆ ಅಡ್ರೆಸ್ ತಪ್ಪ ಬರುತ್ತೆ ಅಂದ್ರೆ ಏನಾಗ್ತೈತೆ ಅದ, ಮತ್ ವಾಪಸ್ ಬರ್ತೈತಿ, ರೈಟ್? ಸೊ ಡೆಲಿವರಿ ಆಕ್ಚುಯಲ್ ಮೆಸೇಜ್ ಅನ್ನ ಡೆಲಿವರ್ ಮಾಡೋಕ್ಕಿಂತ ಮುಂಚೆ ಎಕೋ ಮತ್ತೆ ಎಕೋ ರಿಪ್ಲೈಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ದಟ್ ICMP ವರ್ಕಿಂಗ್ ಒಳಗೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ನೀವೇನು ಮೆಸೇಜ್ ಅನ್ನ ಕಳಿಸ್ತೀರಿ ಆ ಮೆಸೇಜ್ ಕರೆಕ್ಟ್ ಆಗಿ ಹೋಗಿ ರೀಚ್ ಆಗ್ಬೇಕು, ಅದನ್ನ ಕಳಿಸೋಕ್ಕಿಂತ ಮುಂಚೆ ನಾವು ಎಕೋ ಮತ್ತೆ ಎಕೋ ರಿಪ್ಲೈ ನ ಯೂಸ್ ಮಾಡ್ಕೊಂತೀವಿ. ಸೊ ಪಿಂಗ್, ಎಕೋ ಅಂಡ್ ಎಕೋ ರಿಪ್ಲೈ, ದೀಸ್ ಆರ್ ದ ತ್ರೀ ಮೆಸೇಜಸ್ which are actually used for maintenance as well as for checking the connectivity of the network. But ive adrada tamde adanta specific task ada useful ada messages, but aa messages ne en madlikattara illi attacker wrong way olaga utilize maadkolikattara, avtarne wrong way olaga utilize maadkondo denial of service attack anna launch maartara. And how it is being used, first thing is in the flood attack. ಇನ್ ದ ಫ್ಲಡ್ ಅಟ್ಯಾಕ್ ನೀವೇನು ಪಿಂಗ್ ಪ್ಯಾಕೆಟ್ಸ್ ಅನ್ನ ಯೂಸ್ ಮಾಡ್ತಿರ್ಲ ಕನೆಕ್ಟಿವಿಟಿನ ಚೆಕ್ ಮಾಡ್ಲಿಕ್ಕೆ, ಆ ರೀತಿಯಾದಂತ ಪ್ಯಾಕೆಟ್ಸ್ ಒಂದು ದೊಡ್ಡ ಫ್ಲಡ್ ಅನ್ನೇ ಹರಿಸ್ತಾರ ಎಲ್ಲಾ ಕಡೆ ಎಲ್ಲಾ ಸಿಸ್ಟಮ್ಗೆ ಒಂದೊಂದು ಕಳಿಸ್ಬಿಡುದು. ಒಂದ್ ಹತ್ ಹದಿನೈದು ಸಿಸ್ಟಮ್ ಅದಾವ ನೆಟ್ವರ್ಕ್ ಒಳಗು ಅಂತಂದ್ರೆ ಆ ಹತ್ ಹದಿನೈದಕ್ಕೂ ನೀವು ಪಿಂಗ್ ಕಳಿಸ್ತೀರಿ ಆ ಕಡೆಯಿಂದ ಪಿಂಗ್ ರಿಪ್ಲೈ ಬರ್ತೈತಿ. ದಟ್ ಮೀನ್ಸ್ ದ ನೆಟ್ವರ್ಕ್ ಈಸ್ ಕ್ರೌಡೆಡ್. ನಾವು ಸರ್ವರಿಗೆನೆ ಒಂದ್ ಹತ್ ಕಡೆಯಿಂದ ಮೆಸೇಜಸ್ ಬಂದು ಅಂದ್ರೆ ಆ ಹತ್ತು ಮಂದಿಗೆ ಅವ ರಿಪ್ಲೈ ಮಾಡಿದ ಅಂತಂದ್ರೆ ಆಕ್ಚುಯಲ್ ಮೆಸೇಜಸ್ ಏನು ಕಮ್ಯುನಿಕೇಟ್ ಆಗ್ಬೇಕಾಗಿತ್ತು ಅದಕ್ಕೆ ಡಿಲೇ ಆಗ್ತೈತಿ. ಅಂಡ್ ಸಮಟೈಮ್ಸ್ ಇಟ್ ಮೇ ನಾಟ್ ಬಿ ಪ್ರೊವೈಡೆಡ್ ವಿತ್ ದಟ್ ಪರ್ಟಿಕ್ಯುಲರ್ ಸರ್ವಿಸ್. ಸೊ ದಿಸ್ ಈಸ್ ದ ಓಲ್ಡೆಸ್ಟ್ ಮೆಥಡ್ ಆಫ್ ಡೂಯಿಂಗ್ ದ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್. ಫಸ್ಟ್ ಇಂಪ್ಲಿಮೆಂಟೆಡ್ ಮೆಥಡ್ ಫ್ಲಡ್ ಅಟ್ಯಾಕ್, ಅದನ್ನ ಟೆಕ್ಸ್ಟ್ ಬುಕ್ ಒಳಗೊಂಡ ನೋಡ್ರಿ. ಫಸ್ಟ್ ಅಟ್ಯಾಕ್, ದಿಸ್ ಈಸ್ ದ ಅರ್ಲಿಯೆಸ್ಟ್ ಫಾರ್ಮ್ ಆಫ್ DOS ಅಟ್ಯಾಕ್ ಅಂಡ್ ಈಸ್ ಆಲ್ಸೋ ನೋನ್ ಆಸ್ ಪಿಂಗ್ ಫ್ಲಡ್.
ಬ್ಲಡ್ ಅಟ್ಯಾಕ್ ಅನ್ನೋ ಬದಲಿ ಅದನ್ನ ಪಿಂಕ್ ಬ್ಲಡ್ ಅಂತ ಕರೀತಾರೆ. ಯಾಕಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಪಿಂಕ್ ಪ್ಯಾಕೇಟ್ಸ್ ಫಾರ್ ಕ್ರಿಯೇಟಿಂಗ್ ದ ಫ್ಲಡ್. ಇಟ್ ಈಸ್ ಬೇಸ್ಡ್ ಆನ್ ಅನ್ ಅಟ್ಯಾಕರ್ ಸಿಂಪ್ಲಿ ಸೆಂಡಿಂಗ್ ದ ವಿಕ್ಟಿಮ್ ಓವರ್ವೆಲ್ಮಿಂಗ್ ನಂಬರ್ ಆಫ್ ಪಿಂಕ್ ಪ್ಯಾಕೆಟ್ಸ್. ಯಾರ ವಿಕ್ಟಿಮ್, ಯಾರನ್ನ ನೀವು ಟಾರ್ಗೆಟ್ ಮಾಡ್ಬೇಕಂತೀರಿ, ಅವರಿಗೆ ಅನ್ನೆಸೆಸರಿ ಆಗಿ ಲಾರ್ಜ್ ನಂಬರ್ ಒಳಗಡೆಗೆ ಪಿಂಕ್ ಪ್ಯಾಕೆಟ್ಸ್ ಅನ್ನ ಕಳಿಸ್ತಾರೆ. ಯೂಶುವಲಿ ಬೈ ಯೂಸಿಂಗ್ ದ ಪಿಂಕ್ ಕಮಾಂಡ್ ವಿಚ್ ರಿಸಲ್ಟ್ಸ್ ಇನ್ ಟು ಮೋರ್ ಟ್ರಾಫಿಕ್ ದೆನ್ ದ ವಿಕ್ಟಿಮ್ ಕ್ಯಾನ್ ಹ್ಯಾಂಡಲ್. ವಿಕ್ಟಿಮ್ ಹ್ಯಾಂಡಲ್ ಮಾಡೋಕ್ಕಿಂತ ಹೆಚ್ಚು ನನ್ನ ಕೆಪಾಸಿಟಿ ಅದನ್ನ, ಎವ್ರಿ ಸಿಸ್ಟಮ್ ವಿಲ್ ಬಿ ಹ್ಯಾವಿಂಗ್ ಅ ಕೆಪಾಸಿಟಿ, ಮ್ಯಾಕ್ಸಿಮಮ್ ಇಷ್ಟು ರಿಕ್ವೆಸ್ಟ್ ನ ಹ್ಯಾಂಡಲ್ ಮಾಡ್ತೀನಿ, ಮ್ಯಾಕ್ಸಿಮಮ್ ಇಷ್ಟು ಮೆಸೇಜಸ್ ನಾನು ರಿಸೀವ್ ಮಾಡ್ಕೊಂತೀನಿ. ಯಾಕಂದ್ರೆ ಬಫರ್ ಓವರ್ಫ್ಲೋ ಆಗ್ತೈತಿ, ಎವ್ರಿ ಒನ್ ವಿಲ್ ಬಿ ಅಲೋಟೆಡ್ ವಿತ್ ಲಿಮಿಟೆಡ್ ಸೈಜ್ ಆಫ್ ಬಫರ್. ಬಫರ್ ಪೂರ್ತಿ ಆಯ್ತು ಅಂತಂದ್ರೆ ಮುಂದಿನ ಯಾವ್ದನ್ನು ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗಂಗಿಲ್ಲ. ನಾಲ್ಕು ಕ್ಲಾಸ್, ಐದನೇ ಕ್ಲಾಸ್ ಕೇಳ್ರಿ ಅಂತಂದ್ರೆ ಕೇಳುದಾಗಂಗಿಲ್ಲ, ಯಾಕಂದ್ರೆ ಲಿಮಿಟೇಷನ್ ಅದ ರೀ. ಕಂಟಿನ್ಯೂಸ್ ಆಗಿ ಐದನೇ ಕ್ಲಾಸ್ ಕೇಳಿಕ್ ಹತ್ರ ನಿದ್ದೆ ಬರ್ತೈತಿ, ಬ್ಯಾಸ್ಟ್ ಆಗ್ತೈತಿ, ದೇರ್ ಆರ್ ಸೋ ಮೆನಿ ರೀಸನ್ಸ್ ಟು ಗಿವ್. ಇನ್ ದ ಸೇಮ್ ವೇ ಸಿಸ್ಟಮ್ ಆಲ್ಸೋ ಹ್ಯಾಸ್ ಇಟ್ಸ್ ಲಿಮಿಟೇಷನ್. ಬಫರ್ ಮೆಮರಿ ಅನ್ನೋದು ಕೊಟ್ಟಿರ್ತಾರೆ ಫಿಕ್ಸ್, ಅದಕ್ಕಿಂತ ಜಾಸ್ತಿ ಇಟ್ ವಿಲ್ ಬಿ ಜಸ್ಟ್ ಗೋಯಿಂಗ್ ಔಟ್ ಲೈಕ್ ದಟ್ ಓನ್ಲಿ. ಹಿಂಗ್ ಮ್ಯಾಲ ಹೋಗ್ತದೆ ಅಂತ ಹೇಳ್ತೇವಲ್ಲ, ಒಳಗ್ ಹೋಗ್ಬೋದು, ಹಂಗೆ ಒಳಗ್ ಹೋಗಂಗಿಲ್ಲ, ಬಿಕಾಸ್ ಮೆಮರಿ ಈಸ್ ಫುಲ್. ಸೊ ಕೆಪಾಸಿಟಿಗಿಂತ ಜಾಸ್ತಿ ಆಗಿ ಪಿಂಕ್ ಪ್ಯಾಕೆಟ್ಸ್ ಕಳಿಸ್ತಾರೆ. ಏನದ ಪಿಂಕ್ ದ ಅವಶ್ಯಕತೆ? ಒಂದ್ ಪಿಂಕ್ ಮೆಸೇಜ್ ಕಳಿಸಿದ್ರೆ ಯು ವಿಲ್ ಗೆಟ್ ಟು ನೋ ವೆದರ್ ದ ಕನೆಕ್ಷನ್ ಇಸ್ ಕರೆಕ್ಟ್, ಡೆಸ್ಟಿನೇಷನ್ ಇಸ್ ಅವೈಲೇಬಲ್ ಆರ್ ನೋ. ಒಂದೇ ಮೆಸೇಜ್ ಇಂದ ಆಗೋ ಕೆಲಸ ಆಗೈತಿ. ಬಟ್ ನೀವು ಸುಮ್ನೆ ಎಕ್ಸ್ಟ್ರಾ ಕಳಿಸ್ಲಿಕ್ಕತ್ತೀರಿ, ಯಾಕೆ ಅವ ಬೇರೆ ಕಡೆ ಎಲ್ಲೂ ಡೈವರ್ಟ್ ಆಗ್ಬಾರ್ದು, ಬೇರೆ ಸರ್ವಿಸಸ್ ಅನ್ನ ಆಕ್ಸೆಸ್ ಮಾಡ್ಕೋಬಹುದು, ಅಥವಾ ಬೇರೆದವರಿಗೆ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡಬಾರ್ದು ಅನ್ನೋ ರೀಸನ್ ಗೆ ಯು ಆರ್ ಗೋಯಿಂಗ್ ಟು ಡೂ ದಿಸ್ ಟಾಸ್ಕ್. ದಿಸ್ ರಿಕ್ವೈರ್ಸ್ ದ ಅಟ್ಯಾಕರ್ ಟು ಹ್ಯಾವ್ ಅ ಫಾಸ್ಟರ್ ನೆಟ್ವರ್ಕ್ ಕನೆಕ್ಷನ್ ದೆನ್ ದ ವಿಕ್ಟಿಮ್. ನೀವ್ ಯಾರನ್ನ ಟಾರ್ಗೆಟ್ ಮಾಡ್ಲಿಕ್ಕತ್ತೀರಿ ಅವ್ರಕ್ಕಿಂತ ನಿಮ್ದು ಸ್ಪೀಡ್ ಜಾಸ್ತಿ ಇರಬೇಕು. ನೀವು ಸ್ಲೋ ಆಗಿ ಕಳಿಸ್ಲಿಕ್ಕತ್ತೀರಿ, ಅವ ಫಾಸ್ಟ್ ಆಗಿ ರಿಪ್ಲೈ ಮಾಡ್ತಿದ್ದ ಅಂತಂದ್ರೆ ನಿಮ್ ರಿಪ್ಲೈ ಇನ್ನೊಂದ್ಸಲ ನಿಮ್ ನೆಕ್ಸ್ಟ್ ರಿಕ್ವೆಸ್ಟ್ ಬರೋದಾಗೆ ಅವ ಬೇರೆದವ್ರ ಜೊತೆ ಕಮ್ಯುನಿಕೇಟ್ ಮಾಡಿರ್ತಾನೆ. ಅದ್ರ ಸಲುವಾಗಿ ಯಾರನ್ನ ನೀವು ವಿಕ್ಟಿಮ್, ಯಾರನ್ನ ನೀವು ಟಾರ್ಗೆಟ್ ಮಾಡ್ಲಿಕ್ಕತ್ತಿಲ್ಲ ಅವ್ರಕ್ಕಿಂತ ನಿಮ್ಮ ನೆಟ್ವರ್ಕ್ ಸ್ಪೀಡು ಜಾಸ್ತಿ ಇರಬೇಕು. ಅಂಡ್ ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಅಟ್ಯಾಕ್ ಈಸ್ ಪಿಂಗ್ ಆಫ್ ಡೆತ್ ಅಟ್ಯಾಕ್. ಪಿಂಗ್ ಆಫ್ ಡೆತ್ ಅಟ್ಯಾಕ್ ಮೀನ್ಸ್ ನಾವು ಇಲ್ಲೇ ಸೈಜ್ ಏನಿರ್ತೈತಲ್ಲ ಲಿಮಿಟೇಷನ್, ಇಷ್ಟೇ ಸೈಜ್ ಕಳಿಸ್ಬೇಕು ಅಂತೇಳಿ ಎವ್ರಿ ಎಲ್ಲಾ ಕಡೆ ನೀವು ಈಗ ಆಲ್ರೆಡಿ ಒಂದಿಷ್ಟು ಫ್ರೇಮ್ ಸ್ಟ್ರಕ್ಚರ್ಸ್ ಅನ್ನ ಕಲಿತು ಬಂದಿರಿ. ಎಲ್ಲಾದ್ರೊಳಗೂ ಪೇಲೋಡ್ ಫೀಲ್ಡ್ ಗೆ ಏನ್ ಕೊಟ್ಟಿರ್ತಾರೆ, ಸ್ಪೆಸಿಫೈಡ್ ಸೈಜ್ ಕೊಟ್ಟಿರ್ತಾರೆ, ಕೊಟ್ಟಿರ್ತಾರ ಇಲ್ಲ? ಎವ್ರಿ ಫೀಲ್ಡ್ ವಿಲ್ ಬಿ ಹ್ಯಾವಿಂಗ್ ಅ ಲಿಮಿಟೇಷನ್, ಅಡ್ರೆಸ್ ಇಷ್ಟೇ ಇರಬೇಕು, ಆಮೇಲೆ ಸಿ ಆರ್ ಸಿ ಇಷ್ಟೇ ಬೈಟ್ಸ್ ಅಥವಾ ಇಷ್ಟೇ ಬಿಟ್ಸ್ ಇರಬೇಕು, ಪೇಲೋಡ್ ಫೀಲ್ಡ್ ಇಷ್ಟೇ ಇರಬೇಕು ಅಂತ. ಇಲ್ಲಿ ಏನ್ ಮಾಡ್ತಾರೆ, ವೆನೆವರ್ ಯು ಆರ್ ಸೆಂಡಿಂಗ್ ದ ಮೆಸೇಜ್ ಆ ಮೆಸೇಜ್ ಸೈಜ್ ಎಷ್ಟ್ ಇರಬೇಕು ಅಂತ ಇರ್ತೈತಲ್ಲ ಅದಕ್ಕಿಂತ ಲಾರ್ಜ್ ಸೈಜ್ ಅನ್ನ ಕಳಿಸ್ತಾರೆ. ಅಂಡ್ ಬೈ ದಟ್ ಯು ಆರ್ ಗೋಯಿಂಗ್ ಟು ಸ್ಟಾಪ್ ದ ವರ್ಕಿಂಗ್ ಸಿಸ್ಟಮ್ ಅನ್ನ ಕ್ರ್ಯಾಶ್ ಮಾಡೋದು. ಅದ್ರ ಕೆಪಾಸಿಟಿಗಿಂತ ದೊಡ್ಡ ಸೈಜ್ ನಾಗ ಮೆಸೇಜ್ ಅನ್ನ ಕಳಿಸಿ ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಊಟ ಮಾಡ್ತೀರಿ ಎಲ್ಲಾರ್ದು ಇಸೋಫೇಗಸ್ ಅಂತ ಏನ್ ಕರಿತೇವಲ್ಲ ನಾವಿಲ್ಲಿ ಅನ್ನ ನಾಳ ಅಂತ ಹೇಳಿ ಬಂದಿರ್ತೈತಿ, ಎಲ್ಲಾರ್ದು ಒಂದೇ ಸೈಜ್ ಇರಂಗಿಲ್ಲ, ದಟ್ ವಿಲ್ ಬಿ ವೇರಿಂಗ್ ಇನ್ ಸೈಜ್. ಯಾರ್ದು ಎಷ್ಟು ಇರ್ತೈತಿ ಅಷ್ಟು ಫಾಸ್ಟ್ ಆಗಿ ತಗೊಂತಾರ, ಅಷ್ಟು ದೊಡ್ಡ ದೊಡ್ಡ ತುತ್ತು ತಗೊಂಡು ಊಟ ಮಾಡ್ತಾರ. ನಂದು ಇಷ್ಟೇ ಐತಿ, ನಾ ಇಷ್ಟು ದೊಡ್ಡ ತುತ್ತು ಹಾಕೊಂಡೆ ಅಂದ್ರೆ ಏನಾಗುತ್ತೆ, ಒಳಗೂ ತಗೊಳಕ್ ಬರಂಗಿಲ್ಲ ಹೊರಗೂ ಹಾಕ್ಲಿಕ್ಕೆ ಬರಂಗಿಲ್ಲ, ಸಫೋಕೇಶನ್ ಶುರು ಆಗ್ತೈತಿ, ಆಮೇಲೆ ನೀರ್ ಕುಡಿದು ಒಳಗ ಹೋಗಿಸ್ತೇವಿ ಅದನ್ನ, ರೈಟ್? ಸೊ ಸೇಮ್ ಸಿಚುವೇಶನ್ ವಿಲ್ ಬಿ ಕ್ರಿಯೇಟೆಡ್. ಯು ಆರ್ ಗೋಯಿಂಗ್ ಟು ಮೇಕ್ ದಟ್ ಸಿಸ್ಟಮ್ ಟು ರೀಚ್ ಸಚ್ ಎ ಸಿಚುವೇಶನ್ ದಟ್ ಇಟ್ ವಿಲ್ ಸ್ಟಾಪ್ ವರ್ಕಿಂಗ್. ಸ್ವಲ್ಪ ಹೊತ್ತಿನವರೆಗೂ ಟೆಂಪ್ರರಿ ಆಗಿ ವರ್ಕಿಂಗ್ ಅನ್ನ ಸ್ಟಾಪ್ ಮಾಡ್ತಾರೆ. ಹೆಂಗ? ಅದರದ್ದು ಕೆಪಾಸಿಟಿಗಿಂತ ದೊಡ್ಡ ಸೈಜ್ ಇದ್ದ ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡಿ, ರೈಟ್? ಸೊ ಪಿಂಗ್ ಆಫ್ ಡೆತ್ ಅಟ್ಯಾಕ್. ದ ಪಿಂಗ್ ಆಫ್ ಡೆತ್ ಅಟ್ಯಾಕ್ ಸೆಂಡ್ಸ್ ಓವರ್ ಸೈಸ್ಡ್ ಇಂಟರ್ನೆಟ್ ಕಂಟ್ರೋಲ್ ಮೆಸೇಜ್ ಪ್ರೋಟೋಕಾಲ್ ICMP ಮೆಸೇಜ್. ಎಷ್ಟು? ಅದರ ಕೆಪಾಸಿಟಿಗಿಂತ ಜಾಸ್ತಿ, ಓವರ್ ಸೈಜ್ ಅಂದ್ರೆ ಎಕ್ಸ್ಟ್ರಾ. ಅಂಡ್ ಇಟ್ ಈಸ್ ಒನ್ ಆಫ್ ದ ಕೋರ್ ಪ್ರೋಟೋಕಾಲ್ ಆಫ್ ದ ಐಟಿ ಸೂಟ್. ಗೊತ್ತೈತೆ ಎಲ್ಲಾರ್ಗು ಐಪಿ ಪ್ರೋಟೋಕಾಲ್ ಸೂಟ್ ಒಳಗೆ, TCP/IP ಪ್ರೋಟೋಕಾಲ್ ಸೂಟ್ ಒಳಗೆ ಬರುವಂತ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರೋಟೋಕಾಲ್. ಇಟ್ ಈಸ್ ಮೇನ್ಲಿ ಯೂಸ್ಡ್ ಬೈ ದ ನೆಟ್ವರ್ಕ್ಡ್ ಕಂಪ್ಯೂಟರ್ಸ್ ಆಪರೇಟಿಂಗ್ ಸಿಸ್ಟಮ್ ಟು ಸೆಂಡ್ ಎರರ್ ಮೆಸೇಜಸ್. ನಾವು ICMP ನ ಎದಕ್ಕೆ ಯೂಸ್ ಮಾಡ್ತೀವಿ? ಎರರ್ ಮೆಸೇಜ್ ಇಂಡಿಕೇಟ್ ಮಾಡ್ಲಿಕ್ಕೆ. ಅಂದ್ರೆ ಇಫ್ ದ ಮೆಸೇಜ್ ಕೆನಾಟ್ ಬಿ ಡಿಲಿವರ್ಡ್ ಕರೆಕ್ಟ್ಲಿ, ಏನಾದ್ರೂ ಎರರ್ಸ್ ಇದ್ದು ಅಂದ್ರೆ ಆ ಎರರ್ ಅನ್ನ ಇಂಡಿಕೇಟ್ ಮಾಡ್ಲಿಕ್ಕೆ ICMP ಮೆಸೇಜ್ ಅನ್ನ ಡಿಲಿವರ್ ಮಾಡೋ ಕೆಲಸ ಐಪಿ ಪ್ರೋಟೋಕಾಲ್ ಕೊಟ್ಟಾರ. ಬಟ್ ಏನಾರ ಮಿಸ್ಟೇಕ್ಸ್ ಇದ್ವು ಅಂದ್ರೆ ಆ ಮಿಸ್ಟೇಕ್ಸ್ ಅನ್ನ ಇಂಟಿಮೇಟ್ ಮಾಡೋ ಕೆಲಸ ಯಾರಿಗೆ? ICMP. ಸೊ ಫಾರ್ ದಟ್ ರೀಸನ್ ಯು ಆರ್ ಗೋಯಿಂಗ್ ಟು ಯೂಸ್ ICMP ಪ್ರೋಟೋಕಾಲ್. ಆ ICMP ಪ್ರೋಟೋಕಾಲ್ ಅನ್ನ ಓವರ್ ಸೈಜ್ ನಾಗ ಕಳಿಸ್ಬಿಡುದು, ದೊಡ್ಡದಾಗಿ ಕಳಿಸೋದು.
The maximum packet size allowed is 65,536 octets. Some systems, upon receiving the oversized packet, will crash, freeze, or reboot. ಕೆಲವೊಂದಿಷ್ಟು ಕೆಪಾಸಿಟಿ ಬೇಸಿಸ್ ಮೇಲೆ ಹೋಗ್ತೈತಿ, ಕೆಲವೊಂದಿಷ್ಟು ಏನ್ ಮಾಡ್ತಾವು ಸ್ವಲ್ಪ ಹೊತ್ತವರೆಗೂ ಲಾಕ್ ಆಗ್ತಾವ, ಇನ್ನು ಕೆಲವೊಂದಿಷ್ಟು ಮತ್ತೆ ಹೊಳಿ ರೀಸ್ಟಾರ್ಟ್ ಆಗ್ತಾವ. ರೀಬೂಟಿಂಗ್ ವಿಲ್ ಬಿ ಡನ್ ಅಂಡ್ ಸಮ್ ಆಫ್ ದೆಮ್ ವಿಲ್ ಜಸ್ಟ್ ಗೆಟ್ ಸ್ಟಕ್. ರೀಸ್ಟಾರ್ಟು ಆಗಂಗಿಲ್ಲ, ಏನು ಆಗಂಗಿಲ್ಲ, ಸ್ಟಕ್ ಆಗ್ಬಿಡ್ತೈತಿ. ನೀವೇ ಮತ್ತೆ ಹೊಳಿ ಅಲ್ಟ್ ಕಂಟ್ರೋಲ್ ಡಿಲೀಟ್ ಅನ್ನ ಪ್ರೆಸ್ ಮಾಡಿ ಟಾಸ್ಕ್ ಮ್ಯಾನೇಜರ್ ನ ಸ್ಟಾರ್ಟ್ ಮಾಡಿ ಮತ್ತೊಂದ್ಸರಿ ರೀಸ್ಟಾರ್ಟ್ ಮಾಡ್ಬೇಕಾಗ್ತೈತಿ. ಸೊ ಡಿಪೆಂಡಿಂಗ್ ಅಪಾನ್ ದ ಸಿಸ್ಟಮ್ ಕೆಪಾಸಿಟಿ, ಆ ಓವರ್ ಸೈಜ್ಡ್ ಎಲ್ಲಾರ್ದು ರಿಯಾಕ್ಷನ್ಸ್ ಒಂದೇ ರೀತಿ ಇರಂಗಿಲ್ಲ. ಒಂದ್ ಕಬ್ಬಾಯಿ ಹಿಡಿದಾಗ ಒಬ್ಬೊಬ್ರು ಒಂದೊಂದ್ ರೀತಿ ರಿಯಾಕ್ಟ್ ಮಾಡ್ತಿರೋ, ಒಬ್ರು ಹೊಳ್ ಹೊಡಿತಾರ, ಒಬ್ರು ಕಣ್ಣ ನೀರ್ ಬರ್ತಾವು, ಒಬ್ರು ಸಿಟ್ಲಿ ನೋಡ್ತಾರ. ಸೊ ದೀಸ್ ಆರ್ ದ ರಿಯಾಕ್ಷನ್ಸ್ ದಟ್ ಯು ಆರ್ ಗೋಯಿಂಗ್ ಟು ಗಿವ್, ರೈಟ್? ಇನ್ ದ ಸೇಮ್ ವೇ ಓವರ್ ಸೈಜ್ಡ್ ಪ್ಯಾಕೆಟ್ ಬಂದಾಗ ಕೆಲವೊಂದಿಷ್ಟು ಸಿಸ್ಟಮ್ಸ್ ಏನಾಗ್ತಾವೋ, ದೇ ಆರ್ ಗೋಯಿಂಗ್ ಟು ಫಾಲ್ಟ್, ದೇ ವಿಲ್ ಕ್ರಾಶ್, ಸಮ್ ಆಫ್ ದೆಮ್ ವಿಲ್ ಫ್ರೀಸ್ ಗೆಟ್ ಸ್ಟಕ್, ವೆರಸ್ ಅದರ್ಸ್ ಗೋ ಫಾರ್ ರೀಬೂಟಿಂಗ್. ಈ ಎಲ್ಲಾ ಪ್ರೊಸೀಜರ್ ಕಂಪ್ಲೀಟ್ ಆಗೋವರೆಗೂ ನೀವು ಸರ್ವಿಸ್ ಅನ್ನ ಯೂಸ್ ಮಾಡ್ಲಿಕ್ಕೂ ಬರಂಗಿಲ್ಲ, ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೂ ಬರಂಗಿಲ್ಲ. ದಟ್ ಮೀನ್ಸ್ ದ ಅಟ್ಯಾಕ್ ಈಸ್ ಸಕ್ಸಸ್ಫುಲ್ ಇನ್ ಡೂಯಿಂಗ್ ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್. ಅಂಡ್ ನೆಕ್ಸ್ಟ್ ಯು ಹ್ಯಾವ್ ಈಸ್ ಸಿಂಕ್ರೊನೈಸೇಷನ್ ಅಟ್ಯಾಕ್. ತ್ರೀ ವೇ ಹ್ಯಾಂಡ್ ಶೇಕ್ ಕಲ್ತಿದ್ದೀನಿ, ನೆನಪೈತಾ? ಡೂ ಯು ರಿಮೆಂಬರ್ ತ್ರೀ ವೇ ಹ್ಯಾಂಡ್ ಶೇಕ್? ಎಸ್ ಮೇಡಮ್. ಏನಾಗ್ತೈತಿ ತ್ರೀ ವೇ ಹ್ಯಾಂಡ್ ಶೇಕ್ ನಾಗ? ವಾಟ್ ಹ್ಯಾಪನ್ಸ್ ಇನ್ ತ್ರೀ ವೇ ಹ್ಯಾಂಡ್ ಶೇಕ್? ವಾಟ್ ಹ್ಯಾಪನ್ಸ್ ಇನ್ ತ್ರೀ ವೇ ಹ್ಯಾಂಡ್ ಶೇಕ್? ಅಲ್ಲ, ಟೋಟಲ್ ಆಗಿ ಹೇಳ್ರಿ ತ್ರೀ ವೇ ಹ್ಯಾಂಡ್ ಶೇಕ್ ನಾಗ ಏನಾಗ್ತೈತಿ? ವಾಟ್ ಈಸ್ ತ್ರೀ ವೇ ಹ್ಯಾಂಡ್ ಶೇಕ್? ನಾ ಏನ್ ಕ್ವಶನ್ ಕೇಳಿಕತ್ತೀನಿ ಅಂತ ಕೇಳಿಸ್ಲಿಕತ್ತೈತಲ್ಲ ಎಲ್ಲಾರಿಗೂ, ವಾಟ್ ಈಸ್ ತ್ರೀ ವೇ ಹ್ಯಾಂಡ್ ಶೇಕ್, ಹೌ ಡಸ್ ಇಟ್ ವರ್ಕ್? ತ್ರೀ ವೇ ಹ್ಯಾಂಡ್ ಶೇಕ್ ಅಂತ ಯಾಕೆ ಕರಿತೇವಿ? ವೈ ಯು ಕಾಲ್ ಇಟ್ ಆಸ್ ಅ ತ್ರೀ ವೇ ಹ್ಯಾಂಡ್ ಶೇಕ್? ಬಿಕಾಸ್ ದ ಕಮ್ಯುನಿಕೇಶನ್ ಟೇಕ್ಸ್ ಪ್ಲೇಸ್ ಇನ್ ತ್ರೀ ಸ್ಟೆಪ್ಸ್. ಮೂರ್ ಸ್ಟೆಪ್ ಒಳಗ ಕಮ್ಯುನಿಕೇಶನ್ ಕ್ಯಾರಿ ಔಟ್ ಆಗ್ತೈತಿ, ಅದ್ರ ಸಲುವಾಗಿ ಅದನ್ನ ನಾವೇನಂತ ಕರಿತೇವಿ? ತ್ರೀ ವೇ ಹ್ಯಾಂಡ್ ಶೇಕ್ ಅಂತ ಹೇಳಿ ಕರಿತೇವಿ. ರೈಟ್? ಸಿ ಇಯರ್, ಕ್ಲೈಂಟ್ ಮತ್ತೆ ಸರ್ವರ್ ನಡುವಿನ ಕಮ್ಯುನಿಕೇಶನ್, ಇದು ಪ್ರಾಪರ್ ತ್ರೀ ವೇ ಹ್ಯಾಂಡ್ ಶೇಕ್, ನಾರ್ಮಲ್ ಸಿಂಕ್ರೊನೈಸೇಷನ್. ಇಲ್ಲಿ ಡಿಒಎಸ್ ಅಟ್ಯಾಕ್ ಮಾಡಿದ್ದೈತಿ. ಫಸ್ಟ್ ಹಿ ವಿಲ್ ಸೆಂಡ್, ಕ್ಲೈಂಟ್ ವಿಲ್ ಸೆಂಡ್ ಅ ಸಿಂಕ್ರೊನೈಸೇಷನ್ ಪ್ಯಾಕೆಟ್. ಅವ ಹೇಳ್ತಾನೆ, ನನಗೆ ನಿನ್ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಾಗೈತಿ, ನೀ ಫ್ರೀ ಅದೇನು ಅಂತ ಹೇಳಿ. ದೆನ್ ದ ಸರ್ವರ್, ಇಫ್ ಇಟ್ ಈಸ್ ಫ್ರೀ, ಇಫ್ ಇಟ್ ಈಸ್ ರೆಡಿ ಟು ಅಕ್ಸೆಪ್ಟ್ ದ ಕನೆಕ್ಷನ್, ಯಾಕಂದ್ರೆ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗ್ಬೇಕು. ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗ್ಬೇಕು ಅಂದ್ರೆ ಇಬ್ರು ರೆಡಿ ಇರ್ಬೇಕು. ಸೊ ಇನ್ ದ ಸೆಕೆಂಡ್ ಸ್ಟೇಜ್ ಹಿ ಸೆಂಡ್ಸ್ ಅನ್ ಸಿಂಕ್ರೊನೈಸೇಷನ್ ಅಕ್ನಾಲೇಜ್ಮೆಂಟ್, ಓಕೆ ನೀ ಕಳಿಸಿದ್ದಕ್ಕ ನಂದು ಒಪ್ಪಿಗೆ ಅದ ಅಂತ ಹೇಳಿ ಕಳಿಸ್ತಾನೆ. ಅಂಡ್ ದೆನ್ ಇನ್ ದ ಥರ್ಡ್ ಫೇಸ್ ದ ಕನೆಕ್ಷನ್ ವಿಲ್ ಬಿ ಎಸ್ಟಾಬ್ಲಿಷ್, ಓಕೆ ಈ ಪರ್ಟಿಕ್ಯುಲರ್ ಪೋರ್ಟ್ ಇಂದ ನಮ್ಮಿಬ್ಬರ ನಡುವೆ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಆಗ್ತೈತಿ ಅಂತ ಹೇಳಿ ಅವನು ಕೂಡ ಕ್ಲೈಂಟ್ ಸೈಡ್ ಇಂದ ಏನ್ ಬರ್ತೈತಿ, ಅಕ್ನಾಲೇಜ್ಮೆಂಟ್ ಬರ್ತೈತಿ. ಅಂಡ್ ನೌ ದ ಕನೆಕ್ಷನ್ ಈಸ್ ಎಸ್ಟಾಬ್ಲಿಷ್. ಇವಾಗ ಇವರಿಬ್ಬರ ನಡುವೆ ಕಮ್ಯುನಿಕೇಶನ್ ಆಗ್ತೈತಿ, ಎಲ್ಲಿವರೆಗೂ ಡೇಟಾ ಇರ್ತೈತಿ ಅಲ್ಲಿ ತನಕ. ಅಡ್ವಾನ್ಸ್ ದ ಡೇಟಾ ಈಸ್ ಡನ್, ಏನು ಇಲ್ಲ, ನನ್ಗೂ ಕಳಿಸ್ಲಿಕ್ಕಿಲ್ಲ, ನಿನ್ಗೂ ಕಳಿಸ್ಲಿಕ್ಕಿಲ್ಲ ಅಂತಂದಾಗ ಏನಾಗ್ತೈತಿ, ದ ಕಮ್ಯುನಿಕೇಶನ್ ಆರ್ ದ ಕನೆಕ್ಷನ್ ವಿಲ್ ಬಿ ಟಿಯರ್ಡ್ ಆಫ್, ಕನೆಕ್ಷನ್ ಅನ್ನ ರಿಲೀಸ್ ಮಾಡ್ತಾರ. ಬಟ್ ಇದು ನಾರ್ಮಲ್ ವೇ ಒಳಗೆ ಸಿಂಕ್ರೊನೈಸೇಷನ್ ಅಂಡ್ ಅಕ್ನಾಲೇಜ್ಮೆಂಟ್. ಕ್ಲೈಂಟ್ ಸಿಂಕ್ರೊನೈಸೇಷನ್ ಕಳಿಸ್ತಾನ, ಈ ಕಡೆಯಿಂದ ಅಕ್ನಾಲೇಜ್ಮೆಂಟ್ ಬರ್ತೈತಿ, ಅಂಡ್ ದೆನ್ ಕ್ಲೈಂಟ್ ವಿಲ್ ಎಸ್ಟಾಬ್ಲಿಷ್ ದ ಕನೆಕ್ಷನ್. ಇವ ವ್ಯಾಲಿಡ್ ಯೂಸರ್ ಅದಾನ, ಹಿ ಈಸ್ ಅ ಲೀಗಲ್ ಯೂಸರ್. ಬಟ್ ಇದೇ ಸೇಮ್ ಪ್ಯಾಟರ್ನ್ ಯೂಸಿಂಗ್ ದ ಫೇಕ್ ಐ ಪಿ ಅಡ್ರೆಸ್ ಆರ್ ಎಲ್ಸ್ ಯೂಸಿಂಗ್ ಹೀಸ್ ಓನ್ ಐ ಪಿ ಅಡ್ರೆಸ್, ತನ್ನ ಸ್ವಂತ ಅಥವಾ ಇನ್ನೊಬ್ಬರ ಐ ಪಿ ಅಡ್ರೆಸ್ ಅನ್ನ ಯೂಸ್ ಮಾಡಿ ಸರ್ವರ್ ಅನ್ನ ಬಿಸಿ ಇಡೋ ಸಲುವಾಗಿ ಯು ಕ್ಯಾನ್ ಗೋ ಫಾರ್ ದ ಅಟ್ಯಾಕ್ ಆಲ್ಸೋ. ಇಲ್ಲಿ ನೋಡ್ರಿ, ಫಸ್ಟ್ ರಿಕ್ವೆಸ್ಟ್ ಕಳಿಸ್ತಾನ, ಈ ಕಡೆಯಿಂದ ಇವ ರಿಪ್ಲೈ ಕಳ್ಸಾನ, ಹಿ ವಿಲ್ ಸೆಂಡ್ ಅ ರಿಪ್ಲೈ, ಬಟ್ ಆ ರಿಪ್ಲೈ ಅಕ್ನಾಲೇಜ್ಮೆಂಟ್ ಕಳ್ಸಂಗಿಲ್ಲ. ಅಂದ್ರೆ ಹಿ ಇಸ್ ವೇಟಿಂಗ್, ಓಕೆ ಅವನಿಂದ ರಿಕ್ವೆಸ್ಟ್ ಬಂದಿತ್ತು, ನಾನು ರಿಪ್ಲೈ ಕಳ್ಸೀನಿ, ನೆಕ್ಸ್ಟ್ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗ್ತೈತಿ ಆಗ್ತೈತಿ ಅನ್ಕೊಂತಾನೆ, ಮತ್ ಇನ್ನೊಂದು ಅಡ್ರೆಸ್ ಇಂದ ಮತ್ತೆ ರಿಕ್ವೆಸ್ಟ್ ಅನ್ನ ಕಳಿಸ್ತಾನೆ. ಓಕೆ ಅದಕ್ಕೂ ಇನ್ನ ಇವಂದು ಬಂದಿಲ್ಲ, ನಾ ಮತ್ತೊಬ್ಬನ ಜೊತೆ ಕಮ್ಯುನಿಕೇಟ್ ಮಾಡಿದ್ರೆ ಆಯ್ತು ಅಂತ ಅವನಿಗೆ ಕಳಿಸ್ತಾನೆ.
In this way, this particular server is kept in a waiting state. Yav kade indanu connection establishment e agangilla. Yaka ivan legal user alla, avanige avan jothe communicate madodilla. Instead of that, he just wants to keep this server busy. Ee server anna busy idbeku. Yaka bare yaru legal users ivan jothe connection establishment madabaru. ಇವನ್ ಕಡೆ ಮ್ಯಾಕ್ಸಿಮಮ್ ಎಷ್ಟು ಕೆಪಾಸಿಟಿ ಅದ, ಎಷ್ಟು ಕನೆಕ್ಷನ್ಸ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗ್ತೈತಿ ಅಷ್ಟು ಓಪನ್ ಕನೆಕ್ಷನ್ಸ್ ನ ಇಟ್ಬಿಡುದು. ಜಸ್ಟ್ ಕೀಪ್ ಆನ್ ವೇಟಿಂಗ್. ಹತ್ತು ಮಂದಿ ಕಡೆಯಿಂದ ರಿಕ್ವೆಸ್ಟ್ ಕಳಿಸಿ ಅವನ ನನಗೆ ಹತ್ತು ಮಂದಿ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಅದ. ಹತ್ತು ಮಂದಿ ಕ್ವಶನ್ ಕೇಳಿದ್ರು, ಮುಂದೇನು ಇಲ್ಲ. ನಾ ಈಗ ಹೇಳಿಕತ್ತೀನಿ, ಸ್ನೇಹ ಇಬ್ರು ಜಾಯಿನ್ ಆಗಿರೇನು, ಆ ಕಡೆಯಿಂದ ರಿಪ್ಲೈನೇ ಇಲ್ಲ. ನಮ್ಮ ಮತ್ತೊಂದ್ಸರಿ ಸ್ನೇಹ ವಿರುದ್ಧ ಕೂಡ ಜಾಯಿನ್ ಆಗಿರೇನು, ಮತ್ತ ರಿಪ್ಲೈ ಇಲ್ಲ. ನಾ ಬೇರೆದವ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಂಗಿಲ್ಲ, ಅವ್ರನ್ನ ಇಬ್ಬರನ್ನೇ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ. ಸೊ ಇನ್ ದಿಸ್ ವೇ ಅನ್ನೆಸೆಸರಿ ರಿಕ್ವೆಸ್ಟ್ ಅನ್ನ ಕಳಿಸಿ ಕನೆಕ್ಷನ್ ಅನ್ನು ಓಪನ್ ಮಾಡಿ ಇಟ್ಬಿಡೋದು, ಅದನ್ನ ಯುಟಿಲೈಸ್ ಮಾಡ್ಕೊಳಿಕತ್ತಿಲ್ಲ. ಅವೇ ಸ್ಟೆಪ್ಸ್ ಇಲ್ಲ ಕೆಳಗೆ ಬರ್ದಾರ ನೋಡ್ರಿ. ಕ್ಲೈಂಟ್ ಸೆಂಡ್ಸ್ ಮಲ್ಟಿಪಲ್ ಸಿಂಕ್ರೊನೈಸೇಷನ್ ಪ್ಯಾಕೆಟ್ಸ್ ಟು ವೆಬ್ ಸರ್ವರ್. ಇಲ್ಲಿ ಒಂದು ಎರಡು ಮೂರು, ನಮ್ ಫಿಗರ್ ಪ್ರಕಾರ ಮೂರು ಕನೆಕ್ಷನ್ಸ್ ಬಂದವ್ ರಿಕ್ವೆಸ್ಟಿಂಗ್. ಸರ್ವರ್ ಸೆಂಡ್ ಸಿಂಕ್ರೊನೈಸೇಷನ್ ಅಕ್ನಾಲೆಜ್ಮೆಂಟ್ಸ್ ಟು ಇನ್ ಕರೆಕ್ಟ್ ಅಡ್ರೆಸ್, ಲಿವಿಂಗ್ ಹಾಫ್ ಓಪನ್ ಕನೆಕ್ಷನ್. ಹಾಫ್ ಓಪನ್, ಪೂರ್ತಿ ಓಪನ್ ಅಲ್ಲ, ಯಾಕಂದ್ರೆ ಆ ಕಡೆಯಿಂದ ಇನ್ನು ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗಿಲ್ಲ. ಕ್ಲೈಂಟ್ ಕಡೆಯಿಂದ ಬರೀ ಸರ್ವರ್ ಕಡೆಯಿಂದ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಆಗೈತೆ. ಓಕೆ, ಫಸ್ಟ್ ನವನಿಗೆ ಹೂ ಒಂದ, ಸೆಕೆಂಡ್ ನವನಿಗೆ ಹೂ ಒಂದ, ಥರ್ಡ್ ನವನಿಗೆ ಹೂ ಒಂದ. ಅಂಡ್ ದೆನ್ ಲೆಗಿಟಿಮೇಟ್ ಯೂಸರ್ ಈಸ್ ಡಿನೈಡ್. ನೆಕ್ಸ್ಟ್ ಆಕ್ಚುಯಲ್ ಯೂಸರ್ ಕಡೆಯಿಂದ ರಿಕ್ವೆಸ್ಟ್ ಬರ್ತೈತಿ, ಬಟ್ ಹಿ ಈಸ್ ಆಲ್ರೆಡಿ ಕಂಪ್ಲೀಟ್ಲಿ ಫುಲ್. ನಾ ಮೂರ್ ಮಂದಿನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇತ್ತು ನನಗೆ, ನಂಗೆ ಆಲ್ರೆಡಿ ಮೂರ್ ಮಂದಿ ರಿಕ್ವೆಸ್ಟ್ ಕಳಿಸ್ಯಾರ. ನಾ ಅವ್ರ ಕನೆಕ್ಷನ್ ಎಸ್ಟಾಬ್ಲಿಷ್ಮೆಂಟ್ ಸಲುವಾಗಿ ವೇಟ್ ಮಾಡ್ಲಿಕ್ಕತ್ತೀನಿ, ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ನಂಗೆ ಆಗಂಗಿಲ್ಲ. ಸೊ ವೇಟ್ ಅಂತ ಹೇಳಿ he will refuse this connection. ee connection ige ama acknowledgement anna kalasangilla. So ee riti age navin denial of service attack martevalla, that is called as syn attack, that is a synchronization attack. ee riti adanta attack ige synchronization attack ant heli karitaru. ACK full duplex. Kuldeep, ನಿಮ್ ಕ್ವಶನ್ ಏನಂತ ಅರ್ಥ ಆಗ್ಲಿಲ್ಲ ನಂಗೆ. ಓಕೆ, ಸೊ ಟಿಯರ್ ಡ್ರಾಪ್ ಅಟ್ಯಾಕ್ ಎಲ್ಲಿ ಯೂಸ್ ಮಾಡ್ತೀವಿ, ಯಾವ ರೀತಿ ವರ್ಕ್ ಆಗ್ತೈತಿ? ವೆನ್ ಯು ಆರ್ ಸೆಂಡಿಂಗ್ ದ ಡೇಟಾ, ನೀವು ಡೇಟಾನ ಕಳಿಸ್ಬೇಕಾದ್ರ ಲಾರ್ಜ್ ಇತ್ತು ಡೇಟಾ ಅಂತಂದ್ರೆ ಏನ್ ಮಾಡ್ತೀವಿ, ಯು ಆರ್ ಗೋಯಿಂಗ್ ಟು ಫ್ರಾಗ್ಮೆಂಟ್ ದೆಮ್. ಚಂಕ್ಸ್ ಅಥವಾ ಸ್ಮಾಲ್ ಪೀಸಸ್ ಅಂತ ಹೇಳಿ ಏನ್ ಕರಿತೇವಲ್ಲ, ದೊಡ್ಡದಿತ್ತು ಡೇಟಾ ಅಂತಂದ್ರೆ ಅದನ್ನ ಏನ್ ಮಾಡ್ತಾರೆ, ಸಣ್ಣ ಸಣ್ಣ ಪೀಸಸ್ ಮಾಡಿ ಚಂಕ್ಸ್ ಮಾಡಿ ಕಳಿಸ್ತಾರ. ಅಂಡ್ ವೆನ್ ಯು ಆರ್ ಸೆಂಡಿಂಗ್ ದ ಫ್ರಾಗ್ಮೆಂಟ್ಸ್ ಆರ್ ಸೆಗ್ಮೆಂಟ್, ಎವ್ರಿ ಫ್ರಾಗ್ಮೆಂಟ್ ವಿಲ್ ಬಿ ಹ್ಯಾವಿಂಗ್ ಅ ಸಿಕ್ವೆನ್ಸ್ ನಂಬರ್. ವೈ ಆರ್ ಅಸೈನಿಂಗ್ ಸಿಕ್ವೆನ್ಸ್ ನಂಬರ್, ಬಿಕಾಸ್ ರಿಸೀವರ್ ಎಂಡ್ ಒಳಗ ಅವತ್ತನ್ನ ಎಲ್ಲಾದ್ರೂ ಕೂಡಿಸೇ ಯೂಸರಿಗೆ ಕೊಡ್ಬೇಕಾಗ್ತೈತಿ. ಅರ್ಧ ಅರ್ಧ ಮೆಸೇಜ್ ಅನ್ನ ಕೊಡಂಗಿಲ್ಲ, ಒಂದು ಸ್ಟೇಟ್ಮೆಂಟ್ ಅನ್ನ ನಾ ಟೈಪ್ ಮಾಡಿ ಕಳಿಸಿನಿ, ಬಟ್ ನೆಟ್ವರ್ಕ್ ಒಳಗೆ ಅದು ಹೋಗ್ಬೇಕಾದ್ರೆ ದೊಡ್ಡದದ. ಅದ್ರ ಸಲುವಾಗಿ ಏನ್ ಮಾಡ್ತಾರ, ಇಟ್ ವಿಲ್ ಬಿ ಡಿವೈಡೆಡ್ ಇನ್ ಟು ವಾಟ್ ವಿ ಕಾಲ್ಡ್ ಆಸ್ ಫ್ರಾಗ್ಮೆಂಟ್ಸ್ ಆರ್ ಸೆಗ್ಮೆಂಟ್ಸ್. ಆಮೇಲೆ ರಿಸೀವಿಂಗ್ ಎಂಡ್ ಒಳಗ ಅವತ್ತನ್ನ ಮತ್ತೆ ಹೊಳಿ ರೀಜಾಯಿನ್ ಮಾಡ್ತಾರ, ಡಿಪೆಂಡಿಂಗ್ ಅಪಾನ್ ದ ಸಿಕ್ವೆನ್ಸ್ ನಂಬರ್ 1, 2, 3. ಅವ್ ಆರ್ಡರ್ ನಾಗ್ ಬರ್ಲಿ ಅಥವಾ ಔಟ್ ಆಫ್ ಆರ್ಡರ್ ಬರ್ಲಿ, ಎಲ್ಲಾನು ರಿಸೀವ್ ಮಾಡ್ಕೊಂಡಾದ್ಮೇಲೆ ದೇ ವಿಲ್ ಬಿ ಆಲ್ ರೀಜಾಯಿನ್ಡ್ ಅಂಡ್ ಅ ಸಿಂಗಲ್ ಮೆಸೇಜ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ಔಟ್ ಆಫ್ ದೆಮ್ ಅಂಡ್ ಇಟ್ ವಿಲ್ ಬಿ ಗಿವನ್ ಟು ದ ಯೂಸರ್. ಅಪ್ಲಿಕೇಶನ್ ಲೇಯರ್ ಯೂಸರಿಗೆ ಹ್ಯಾಂಡ್ ಓವರ್ ಮಾಡ್ತೈತಿ. ಸೊ ಈ ಪರ್ಟಿಕ್ಯುಲರ್ ಟೆಕ್ನಿಕ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ವೆನೆವರ್ ಅ ಫ್ರಾಗ್ಮೆಂಟ್ ಈಸ್ ಟ್ರಾನ್ಸ್ಮಿಟೆಡ್, ವಾಟ್ ದೇ ಡೂ ಈಸ್ ದೇ ಕ್ರಿಯೇಟ್ ಡುಪ್ಲಿಕೇಟ್ ನಂಬರ್. ಆಕ್ಚುಯಲ್ ಡೇಟಾ ಅಥವಾ ಆಕ್ಚುಯಲ್ ಮೆಸೇಜ್ ಏನ್ ಟ್ರಾನ್ಸ್ಫರ್ ಆಗ್ಲಿಕ್ಕತ್ತಿರ್ತೈತಿ, ಅದರದೇ ಇನ್ನೊಂದು ಡುಪ್ಲಿಕೇಟ್. ಈಗ ಸಿಕ್ವೆನ್ಸ್ ನಂಬರ್ 2 ಎರಡು ಅಥವಾ ಮೂರು ಕಳಿಸೋದು ಅಂತ ಪ್ಯಾಕೆಟ್ ಸೇಮ್ ಸಿಕ್ವೆನ್ಸ್ ನಂಬರ್ ಜೊತೆ, ಅಂದ್ರೆ ರಿಸೀವರ್ ಸೈಡ್ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತೈತಿ. ದೆನ್ ಬಿಕಾಸ್ ಆಫ್ ದಟ್ ನೆಟ್ವರ್ಕ್ ಒಳಗೆ ಏನೋ ಪ್ರಾಬ್ಲಮ್ ಅದ ಅಂತ ಹೇಳಿ ಸರ್ವಿಸ್ ಅನ್ನ ನಾವ್ ಏನ್ ಮಾಡ್ತೀವಿ, ಡಿನೈ ಮಾಡ್ತೀವಿ. ಬಿಕಾಸ್ ಆಫ್ ಡುಪ್ಲಿಕೇಟ್ಸ್, ಒಂದೇ ಬಂದ್ರೆ ಓಕೆ, ಎರಡೆರಡು ಮೂರ್ ಮೂರು ಅದರದೇ ಬಂತಂದ್ರೆ ಯಾವ್ದನ್ನ ಅಲ್ಲಿ ಅಟ್ಯಾಚ್ ಮಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಇದು ಡುಪ್ಲಿಕೇಟ್ ಐತೋ ಅಥವಾ ಬೇರೆ ಯಾವ್ದೋ ಸಿಸ್ಟಮ್ ದಿಂದ ಬಂದೈತೋ, ಇಟ್ ಈಸ್ ನಾಟ್ ಕ್ಲಿಯರ್ ಅಟ್ ದ ರಿಸೀವಿಂಗ್ ಎಂಡ್. ಸೊ ಈ ರೀತಿಯಾದಂತ ಅಟ್ಯಾಕ್ ಅನ್ನ ಕ್ಯಾರಿ ಔಟ್ ಮಾಡ್ತಾರೆ. ಇಲ್ಲಿ ಸಿ, the teardrop attack is an attack where fragmented packets are forged. Forgery antandre eno, same avada duplicates ge forged anta kareti.
fragmented packets are forked to overlap each other when receiving host tries to reassemble them again. Receiving end ಒಳಗ ಕೂಡಿಸ್ಲಿಕ್ಕೆ ಟ್ರೈ ಮಾಡಿದಾಗ ಒಂದೇ ರೀತಿಯಾದಂತ ಎರಡು ಮೂರು ಬಂದ್ಬಿಡ್ತಾವ ಫ್ರಾಗ್ಮೆಂಟ್ಸ್. ಸೊ ಯಾವ್ದನ್ನ ಕನ್ಸಿಡರ್ ಮಾಡ್ಬೇಕು, ಯಾವ್ದನ್ನ ಡ್ರಾಪ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ಅರೈಸ್ ಆಗ್ತೈತಿ. IP's packet fragmentation algorithm is used to send corrupted packets to confuse the victim. ಈ ಪ್ಯಾಕೆಟ್ ಜನರೇಷನ್ ಅನ್ನ ನಾವು ಹೆಂಗ್ ಮಾಡ್ತೀವಿ ಅಂತಂದ್ರೆ ಪ್ಯಾಕೆಟ್ ಸೆಗ್ಮೆಂಟೇಷನ್ ಅಲ್ಗೋರಿದಮ್ಸ್ ಅಂತ ಹೇಳಿ ಬರ್ತಾವ. ಆ ಅಲ್ಗೋರಿದಮ್ ಅನ್ನ ಯೂಸ್ ಮಾಡಿ ಡೂಪ್ಲಿಕೇಟ್ ಸೆಗ್ಮೆಂಟ್ಸ್ ಅನ್ನ ಜನರೇಟ್ ಮಾಡಿ ಅಲ್ಲಿ ಕನ್ಫ್ಯೂಷನ್ ಅನ್ನ ಕ್ರಿಯೇಟ್ ಮಾಡ್ತಾರ. ದಿಸ್ ಅಟ್ಯಾಕ್ ಕ್ಯಾನ್ ಕ್ರ್ಯಾಶ್ ವೇರಿಯಸ್ ಆಪರೇಟಿಂಗ್ ಸಿಸ್ಟಮ್ಸ್ ಡ್ಯೂ ಟು ಬಗ್ ಇನ್ ದೇರ್ TCP/IP ಫ್ರಾಗ್ಮೆಂಟೇಷನ್ ರಿಅಸೆಂಬ್ಲಿ ಕೋಡ್. ಫ್ರಾಗ್ಮೆಂಟೇಷನ್ ರಿಅಸೆಂಬ್ಲಿ ಕೋಡ್ ಒಳಗೇನೆ ಮಿಸ್ಟೇಕ್ಸ್ ಅಥವಾ ಎರರ್ಸ್ ಅದಾವು ಅನ್ನೋ ಅನ್ನೋ ಸಲುವಾಗಿ ಕೆಲವೊಂದ್ಸರಿ ಸಿಸ್ಟಮ್ ಏನಾಗ್ತೈತಿ, ಕ್ರ್ಯಾಶ್ ಆಗ್ತೈತಿ. ಸೊ ಬೈ ಕ್ರ್ಯಾಶಿಂಗ್ ದ ಸಿಸ್ಟಮ್ ದೇ ಆರ್ ಅಚೀವಿಂಗ್ ದೇರ್ ಗೋಲ್, ತಮ್ಮ ಗೋಲ್ ಅನ್ನ ತಮ್ಮ ಅಚೀವ್ ಮಾಡ್ಕೊಳಿಕತ್ತಾರ. ಅಂಡ್ ದೆನ್ ಯು ಹ್ಯಾವ್ ಈಸ್ ಸ್ಮರ್ಬ್ ಅಟ್ಯಾಕ್ ಅಂಡ್ ನ್ಯೂಕ್ ಅಟ್ಯಾಕ್. ಈ ಎರಡು ಅಟ್ಯಾಕ್ ಒಳಗ ಬಹಳಷ್ಟು ಡಿಫ್ರೆನ್ಸಸ್ ಇಲ್ಲ, ದೇರ್ ಈಸ್ ನಾಟ್ ಮಚ್ ಡಿಫ್ರೆನ್ಸ್ ಇನ್ ದೀಸ್ ಟೂ ಅಟ್ಯಾಕ್ಸ್. ಎರಡು ICMP ಮೆಸೇಜ್ ಮೇಲೆನೆ ನಾವು ಯೂಸ್ ಮಾಡ್ಕೊಂತೀವಿ. ಅಂಡ್ ಇನ್ ಬೋತ್ ಯು ಆರ್ ಗೋಯಿಂಗ್ ಟು ಯೂಸ್ ಎಕೋ ಅಂಡ್ ಎಕೋ ರಿಪ್ಲೈ ಪ್ಯಾಕೆಟ್ಸ್. ಇಲ್ಲಿ ಕೂಡ ಏನ್ ಮಾಡ್ತಾರೆ, ಎಕೋ ಪ್ಯಾಕೆಟ್ ಮತ್ತೆ ಎಕೋ ರಿಪ್ಲೈ ಪ್ಯಾಕೆಟ್ಸ್ ಫ್ಲಡ್ಡಿಂಗ್ ಅನ್ನ ಯೂಸ್ ಮಾಡ್ಕೊಂಡು ಡಿನೈಲ್ ಆಫ್ ಸರ್ವಿಸ್ ಅಟ್ಯಾಕ್ ಅನ್ನ ಲಾಂಚ್ ಮಾಡ್ತಾರೆ. ಓಕೆ, ವಿಲ್ ಸಿ ಹೌ ದೀಸ್ ಟು ವರ್ಕ್. ಸ್ಮರ್ಪ್ ಅಟ್ಯಾಕ್, ಇಟ್ ಈಸ್ ಅ ವೇ ಆಫ್ ಜನರೇಟಿಂಗ್ ಸಿಗ್ನಿಫಿಕೆಂಟ್ ಕಂಪ್ಯೂಟರ್ ನೆಟ್ವರ್ಕ್ ಟ್ರಾಫಿಕ್ ಆನ್ ಅ ವಿಕ್ಟಿಮ್ ನೆಟ್ವರ್ಕ್. ಅಂದ್ರೆ ನೆಟ್ವರ್ಕ್ ಟ್ರಾಫಿಕ್ ಬಹಳಷ್ಟು ಪ್ಯಾಕೆಟ್ಸ್ ಅನ್ನ ಜನರೇಟ್ ಮಾಡೋದು. ಅದು ಯಾವ ರೀತಿಯಾದಂತಹ ಪ್ಯಾಕೆಟ್ಸ್ ಅನ್ನ ಜನರೇಟ್ ಮಾಡ್ತಾರೆ. ದಿಸ್ ಟೈಪ್ ಆಫ್ DOS ಅಟ್ಯಾಕ್ ದಟ್ ಫ್ಲಡ್ಸ್ ಅ ಟಾರ್ಗೆಟ್ ಸಿಸ್ಟಮ್ ವಯ ಸ್ಪೂಫ್ಡ್ ಬ್ರಾಡ್ಕಾಸ್ಟ್ ಪಿಂಗ್ ಮೆಸೇಜಸ್. ಬ್ರಾಡ್ಕಾಸ್ಟ್, ಬ್ರಾಡ್ಕಾಸ್ಟ್ ಅಂದ್ರೆ ಏನು, ವಾಟ್ ಡು ಯು ಮೀನ್ ಬೈ ಬ್ರಾಡ್ಕಾಸ್ಟ್? ಬ್ರಾಡ್ಕಾಸ್ಟ್, ಯುನಿಕಾಸ್ಟ್, ಮಲ್ಟಿಕಾಸ್ಟ್, ಓಕೆ. ಬ್ರಾಡ್ಕಾಸ್ಟ್ ಇನ್ ದ ಸೆನ್ಸ್ ಟ್ರಾನ್ಸ್ಫರಿಂಗ್ ದ ಮೆಸೇಜ್ ಟು ಎವ್ರಿ ಒನ್. ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಏನು, ಎಲ್ಲಾರ್ಗೂ ಡಿಸ್ಟ್ರಿಬ್ಯೂಟ್ ಮಾಡೋದು. ಯುನಿಕಾಸ್ಟ್ ಇನ್ ದ ಸೆನ್ಸ್ ದೇರ್ ವಿಲ್ ಬಿ ಅ ಸಿಂಗಲ್ ರಿಸೀವಿಂಗ್ ಸಿಸ್ಟಮ್. ಮಲ್ಟಿಕಾಸ್ಟ್ ಅಂತಂದ್ರೆ ಸ್ಪೆಸಿಫಿಕ್ ಗ್ರೂಪಿಗೆ ಕಳಿಸೋದಕ್ಕೆ ಮಲ್ಟಿಕಾಸ್ಟ್ ಅಂತಾರೆ. ಹಿಯರ್ ನಾವು ನೆಟ್ವರ್ಕ್ ಅನ್ನ, ನೆಟ್ವರ್ಕ್ ಟ್ರಾಫಿಕ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಏನ್ ಮಾಡೋದು, ಪಿಂಗ್ ಯೂಶುವಲಿ ಒಬ್ಬ ಸೆಂಡರ್ ಒಬ್ಬ ರಿಸೀವರ್ ಇರ್ತಾರೆ. ಅಂದ್ರೆ ಆ ಡೆಸ್ಟಿನೇಷನ್ ಸಿಸ್ಟಮ್ ಪ್ರೆಸೆಂಟ್ ಐತೋ ಇಲ್ವೋ ನೋಡ್ಬೇಕಷ್ಟೇ. ಅದೇ ಪಿಂಗ್ ಅನ್ನ ಮಾಡಿಫೈ ಮಾಡಿ ಏನ್ ಮಾಡ್ತಾರ, ಬ್ರಾಡ್ಕಾಸ್ಟ್ ಮೆಸೇಜ್ ಆಗಿ ಕನ್ವರ್ಟ್ ಮಾಡ್ತಾರೆ. ದಟ್ ಮೀನ್ಸ್ ಇಟ್ ಹ್ಯಾಸ್ ಟು ಗೋ ಟು ಆಲ್ ದ ಸಿಸ್ಟಮ್ಸ್. ಪ್ರತಿಯೊಂದು ಎಷ್ಟದಾವ್ ನೆಟ್ವರ್ಕ್ ಒಳಗೆ, ಎಲ್ಲಾ ಸಿಸ್ಟಮಿಗೂ ಪಿಂಗ್ ಮೆಸೇಜ್ ಅನ್ನ ಕಳಿಸೋದು, ಎಲ್ಲಾ ಕಡೆಯಿಂದ ಪಿಂಗ್ ರಿಪ್ಲೈ ಬರ್ತೈತಿ. ಆ ರೀತಿ ಮಾಡೋದ್ರಿಂದ ಏನಾಗ್ತೈತಿ, ನೆಟ್ವರ್ಕ್ ಒಳಗಿಂದ ಟ್ರಾಫಿಕ್ ಆಟೋಮೆಟಿಕ್ ಆಗಿ ಇನ್ಕ್ರೀಸ್ ಆಗ್ತೈತಿ. ಯು ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಟ್ರಾಫಿಕ್, ಯು ಆರ್ ಗೋಯಿಂಗ್ ಟು ಇನ್ಕ್ರೀಸ್ ದ ಟ್ರಾಫಿಕ್ ಆನ್ ದ ನೆಟ್ವರ್ಕ್. ಅಂಡ್ ಹೌ ಇಟ್ ಈಸ್ ಅಚೀವ್ಡ್, ಇಟ್ ಈಸ್ ಅಚೀವ್ಡ್ ಬೈ ಕ್ರಿಯೇಟಿಂಗ್ ಪಿಂಗ್ ಬ್ರಾಡ್ಕಾಸ್ಟ್ ಮೆಸೇಜಸ್. ದಿಸ್ ಅಟ್ಯಾಕ್ ಕನ್ಸಿಸ್ಟ್ ಆಫ್ ಪೋಸ್ಟ್ ಸೆಂಡಿಂಗ್ ಅನ್ ICMP ಎಕೋ ರಿಕ್ವೆಸ್ಟ್. ಎಕೋ ರಿಕ್ವೆಸ್ಟ್ ಅನ್ನ ಕಳಿಸ್ತೈತಿ. ICMP ಒಳಗೆ ಯೂಸ್ ಮಾಡಿದ್ವಿ ಅಂದ್ರೆ ಅದು ರಿಕ್ವೆಸ್ಟ್. ಆ ರಿಕ್ವೆಸ್ಟ್ ಗೆ ಏನಂತೀವಿ ನಾವು, ಎಕೋ. ದೇರ್ ಆರ್ ಟೂ ಪ್ಯಾಕೆಟ್ಸ್, ಒನ್ ಇಸ್ ಕಾಲ್ಡ್ ಆಸ್ ಎಕೋ ರಿಕ್ವೆಸ್ಟ್ ಪ್ಯಾಕೆಟ್ ಆರ್ ನಾರ್ಮಲ್ ಎಕೋ, ಅಂಡ್ ಅನದರ್ ಒನ್ ಇಸ್ ಕಾಲ್ಡ್ ಆಸ್ ಎಕೋ ರಿಪ್ಲೈ. ಯಾರ ಆಕ್ಚುಯಲ್ ಡೇಟಾನ ಟ್ರಾನ್ಸ್ಫರ್ ಮಾಡ್ತಿರ್ತಾರಲ್ಲ ಅವ್ರು ಎಕೋ ರಿಕ್ವೆಸ್ಟ್ ಅನ್ನ ಕಳಿಸ್ತಾರ. ಡೆಸ್ಟಿನೇಷನ್ ಸಿಸ್ಟಮ್ ಇಂದ ನಿಮ್ಗೆ ಏನ್ ಬರ್ತೈತಿ, ಎಕೋ ರಿಪ್ಲೈ ಬರ್ತೈತಿ. ಓಕೆ, ನೀ ಕಳಿಸಿದ್ದು ಕರೆಕ್ಟ್ ಆಗಿ ಬಂದ್ ಮುಟ್ಟೈತಿ ಅನ್ನೋದನ್ನ ಹೇಳಿಕ್ಕೆ. ಅಂದ್ರೆ ನಿಮ್ದು ಆಕ್ಚುಯಲ್ ಡೇಟಾ ಟ್ರಾನ್ಸ್ಮಿಷನ್ ಆಗೋಕ್ಕಿಂತ ಮುಂಚೆ ಎಕೋ ಮತ್ತೆ ಎಕೋ ರಿಪ್ಲೈ ಮೆಸೇಜಸ್ ಟ್ರಾವೆಲ್ ಆಗ್ತಾವ. ಸೊ ಆ ರೀತಿಯಾದಂತ ಎಕೋಸ್ ಅನ್ನು ಏನ್ ಮಾಡೋದು, ಬಹಳಷ್ಟನ್ನ ಕಳಿಸೋದು. ಎವ್ರಿ ಹೋಸ್ಟ್ ಆನ್ ದ ನೆಟ್ವರ್ಕ್ ರಿಸೀವ್ಸ್ ದ ICMP ಎಕೋ ರಿಕ್ವೆಸ್ಟ್ ಅಂಡ್ ಸೆಂಡ್ಸ್ ಬ್ಯಾಕ್ ಅನ್ ICMP ಎಕೋ ರೆಸ್ಪಾನ್ಸ್. ಎಲ್ಲಾರ್ಗು ಒಂದೊಂದು ಎಕೋ ರಿಕ್ವೆಸ್ಟ್ ಹೋಗ್ತಾವ, ಎಲ್ಲಾ ಕಡೆಯಿಂದ ಒಂದೊಂದು ಎಕೋ ರೆಸ್ಪಾನ್ಸ್ ಬರ್ತಾವ. ಅದು ನಿಮ್ದು ಒರಿಜಿನಲ್ ಅಲ್ಲ, ಇಟ್ ಈಸ್ ಅ ಸ್ಪೂಫ್ಡ್. ಸ್ಪೂಫಿಂಗ್ ಅಂದ್ರೆ ಗೊತ್ತೈತಿ, ಇನ್ನೊಬ್ಬರ ಹೆಸರಿಂದ ನಾವು ಕಳಿಸೋದು. ಅವ್ರಿಬ್ಬರ ನಡುವೆ ಮೆಸೇಜ್ ಕಮ್ಯುನಿಕೇಶನ್ ಆಗಂಗೆ ಇಲ್ಲ. ಮೆಸೇಜ್ ಕಮ್ಯುನಿಕೇಶನ್ ಕಿಂತ ಮುಂಚೆ ನಡೆಯುವಂತ ಸ್ಟೆಪ್ ಇಲ್ಲಿ ಮಾಡ್ಲಿಕ್ಕತ್ತೀವಿ, ಆದ್ರೆ ಆಕ್ಚುಯಲ್ ಡೇಟಾ ಕಮ್ಯುನಿಕೇಶನ್ ಆಗಂಗಿಲ್ಲ. ಇಟ್ ಈಸ್ ಜಸ್ಟ್ ಟು ಕೀಪ್ ಆಲ್ ದ ಸಿಸ್ಟಮ್ಸ್ ಆರ್ ಕೀಪ್ ದ ನೆಟ್ವರ್ಕ್ ಬಿಸಿ. ಈ ಎರಡೂದ್ರೊಳಗು ನಾವ್ ಏನ್ ಮಾಡ್ಲಿಕ್ಕತ್ತೀವಿ, ನೆಟ್ವರ್ಕ್ ಅನ್ನೇ ಬಿಸಿ ಇಡ್ಲಿಕ್ಕತ್ತೀವಿ. ಸ್ಮರ್ಪ್ ಅಟ್ಯಾಕ್ ಅಂಡ್ ನ್ಯೂಕ್ ಅಟ್ಯಾಕ್, ಇಲ್ಲಿ ಇಂಡಿವಿಜುವಲ್ ಟಾರ್ಗೆಟ್ ಇಲ್ಲ,
in both the attacks, you are going to keep the network itself busy. ಯಾರಿಗೂ ಬೇಕಾಗಿದ್ದ ಸರ್ವಿಸ್ ಸಿಗೋದು ಬೇಡ ಲೀಗಲ್ ಯೂಸರ್ಸ್ ಗೆ, ಒಬ್ಬನಿಗೆ ಅಂತಲ್ಲ. ಯು ಆರ್ ಕೀಪಿಂಗ್ ದ ಎಂಟೈರ್ ನೆಟ್ವರ್ಕ್ ಬಿಸಿ ಸೋ ದಟ್ ನೋಬಡಿ ಗೆಟ್ಸ್ ದ ಆಕ್ಚುಯಲ್ ಸರ್ವಿಸ್. ದಿಸ್ ಈಸ್ ಹೌ ದ ಲೆವೆಲ್ಸ್ ಆಫ್ ಡಿಓಎಸ್ ಅಟ್ಯಾಕ್ಸ್ ಹ್ಯಾವ್ ಬೀನ್ ಕ್ಲಾಸಿಫೈಡ್. ನೆಕ್ಸ್ಟ್ ಯು ಹ್ಯಾವ್ ಇಸ್ ಟೂಲ್ಸ್ ಯೂಸ್ಡ್. ಟೂಲ್ಸ್ ಯೂಸ್ ಟು ಲಾಂಚ್ ಡಿಓಎಸ್ ಅಟ್ಯಾಕ್. They have given 5 tools in your textbook. Aidu tools inna explain madara. Idu one diagram kada. Idu next class ange helu. Okay, so we'll continue in the next class.